ಪರವಾಗಿಲ್ಲ, ನಡೀತದ. ಇನ್ನೂ ಇನ್ನೂ ಒಂದು ವಾರ 15 ದಿವಸ ನಡೆದು ನಡೀತದೆ. ಯಾಕಂದ್ರೆ ಇನ್ನು ಮುಂದಿನ ಚುನಾವಣೆ ಬರೋ ಟೈಮ್ ಐತೆ. ಇನ್ನೂ ಒಂದು ಎಲ್ಲಿಗೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಪಿತಾಶ್ರೀ ಬಂದ್ವರ ಸಿಕ್ಕಲ್ವಾ? ಹಲೋ ದೀಪ, ಫೋನ್ ಮಾಡಿ ಇಲ್ಲಿಗ. ನೀ ಅಣ್ಣ ಭಾನುವಾರ ಬರ್ತಾರೆ ಅಂತ ಹೇಳಿದೆ. ಪಿತಾಶ್ರೀಗೆ ದೀಪ ಫೋನ್ ಮಾಡಿಲ್ಲಂತೆ, ನವೀನ ಹಿಂಗೆ ಫೋನ್ ಮಾಡಿದ ಅಂತ. ಅದಕ್ಕೆ ಅವ್ರು ಇಲ್ಲ, ಭಾನುವಾರ ಬರ್ತಾರಲ್ಲ, ನಾನು ಅದೆಲ್ಲಿಗೂ ಹೋಗ್ಬೇಕು, ನಾನು ಹಂಗೆ ಹಿಂಗೆ ಅಂತ ಕತೆ ಹೇಳಿದ್ರಂತೆ. ನಿಮ್ಗೆ ನಿಂಗೆ ಯಾರ ಹತ್ರ ಮಾತಾಡ್ದೆ? ನಾನು ನಿಮ್ಮ ಅಣ್ಣಿಗೆ ಮಾತಾಡಿದ್ದು ಅಂದ್ರೆ ಭಾನುವಾರ ಬಾ ಅಂತ ಇನ್ನೊಂದು ಫೋನ್ ಮಾಡಿ ಹೇಳಿರ್ಲಿಲ್ಲ. ನಾನು ಫೋನ್ ಮಾಡಿ ಹೇಳಿರ್ಲಿಲ್ವ? ಹಂಗಾದ್ರೆ ಫೋನ್ ಮಾಡಿ ಅಣ್ಣಿಗೆ ಹೇಳಕ್ಕಿಂತ ಮುಂಚೆ ನನಗೆ ಹೇಳಿ ಕನ್ಫರ್ಮ್ ಮಾಡ್ಬಿಟ್ಟ. ಭಾನುವಾರ ಅಂತ ಅಂದ್ರೆ ಶನಿವಾರನೋ ಭಾನುವಾರನೋ ಅಂತ ಹೇಳಿದ್ದೆ, ಯಾವ್ದಕ್ಕೂ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಒಂದ್ ಕೆಲಸ ಮಾಡಿ, ಕೇಳಿಲ್ಲ ನಿಮ್ಗೆ ಹೆಂಗ್ ಹೇಳಿದ್ನು ಹಂಗೆ ಅವ್ರು ಹೇಳಿದ್ದು ನನ್ಗೆ. ಭಾನುವಾರ ಆಗ್ಲಿ ಶನಿವಾರ ಆಗ್ಲಿ ಅದೇ ನೀವು ಕುಂತ್ಕೊಂಡು ಒಂದು ಮಕ್ಳು ಅದೇನ್ ಮಾಡ್ತಾರೆ. ನೀವು ಉದ್ದಕ್ಕೆ ಮಾತಾಡ ನಿಲ್ಸು. ಈಗ ಪುನಃ ಈಗ ಅಣ್ಣಗೆ ಫೋನ್ ಮಾಡು. ಅಣ್ಣಗೆ ಫೋನ್ ಮಾಡ್ಬಿಟ್ಟು ಯಾವತ್ತು ಮಾತಾಡ್ತಾರೆ ಅಂದ್ಬಿಟ್ಟು ಕರೆಕ್ಟ್ ಆಗಿ ಡೇಟ್ ಫಿಕ್ಸ್ ಮಾಡು. ಬುಧವಾರ ಆದ್ರೂ ಸರಿ, ಶನಿವಾರ ಸರಿ, ಭಾನುವಾರ ಸರಿ, ಯಾವಾರ ಸರಿ, ಕರೆಕ್ಟ್ ಆಗಿ ಒಂದ್ ಡೇಟ್ ಕೊಡ್ತೀವಿ. ಏನಂತೆ ದೀಪನ್ಗೆ ಏನಿಲ್ಲ, ಅವಳು ದೀಪನ ಬರಕ್ ರೆಡಿ ಅವಳ, ರೂಪನ ಬರಕ್ ರೆಡಿ ಅವಳ. ಪಿತಾಶ್ರೀದ ಒಂದೇ ಪ್ರಾಬ್ಲಮ್ ಇರೋದು, ಅದು ಪಿತಾಶ್ರೀಗೆ ನಿನ್ ಡೇಟ್ ತವ, ಡೇಟ್ ತಗೊಂಡು ನಂಗೆ ಫೋನ್ ಮಾಡು. ದೀಪನ್ಗೆ ಅಣ್ಣ ಯಾವತ್ತು ಬರ್ತೀನಿ ಅಂತ ಹೇಳಿ. ದೀಪನ್ ಕತೆ ಬಿಟ್ಟಾಕು. ದೀಪನ್ಗೆ ನೀನು ದೀಪ ಒಂದು ಮಾತು ಮಾತಾಡೋ, ದೀಪನ ಮಾತಾಡೋದು ಅದು ಇದೆಲ್ಲ ಬೇಕಾಗಿಲ್ಲ. ನೀನು ಅಣ್ಣನ ಹತ್ರ ಮಾತಾಡಿ ನನಗೆ ಕನ್ಫರ್ಮ್ ಮಾಡಬೇಕು. ನೀನು ನೀನು ಹೇಳಿದ ಡೇಟ್ ಅವ್ರಿಬ್ರು ಕೊಡ್ತೀನಿ ನಾನು. ಈಗ ನಿಮ್ಮಣ್ಣ ಹೇಳಿದ್ದು ಈಗ ನಾನು ಈಗ ಫೋನ್ ಮಾಡಿತ್ತು. ಈಗ ನಾನು ಬಾತ್ರೂಮ್ ಹೋಗಿ ಬಂದ್ಬಿಟ್ಟು ಫೋನ್ ಮಾಡವ ಅಂದ್ಬಿಟ್ಟೆ. ನಾನು ಬಾತ್ರೂಮ್ ಹೋಗ್ತಾ ಇದ್ದೆ. ಸರಿ ಹೇಳು. ಅಣ್ಣ ಹೇಳಿದ್ದು ಅವಳಿಗೇನೋ ಹುಕ್ಕಂಗೆ ಫೋನ್ ಮಾಡಿದ್ರಂತೆ. ಅದಕ್ಕೆ ಮಂಗಳವಾರ ಏನೋ ಬರ್ತೀನಿ ಅಂತ ಅನ್ಬಂತೆ. ನಿಮ್ಮ ಅಣ್ಣನು ಎಲ್ಲೋ ಹೊರಗಡೆ ಭಾನುವಾರ ಹೋಗ್ಬೇಕಂತೆ, ಅಷ್ಟೇನ್ ಕೆಲಸ ಆಯ್ತಂತೆ. ಅದಕ್ಕೆ ಮಂಗಳವಾರ ದಿವಸ ಬರ್ತೀನಿ ಅಂತ ಹೇಳೋರೆ. ಈಗ ಕರೆಕ್ಟ್ ಆಗಿ ಡೇಟ್ ಫಿಕ್ಸ್ ಮಾಡೋ, ಮಂಗಳವಾರನ ಬುಧವಾರನ ಒಬ್ಬೊಬ್ರು ಅನ್ನೋ ಕದೆ ಹೇಳ್ಬೇಡಿ. ನೀನ್ ಮಂಗಳವಾರ ಹೇಳು, ದೀಪ ಬುಧವಾರ ಹೇಳಿ, ಪುನಃ ನೆನ್ನೆ ಬೆಳಿಗ್ಗೆ ಮಧ್ಯಾಹ್ನ ಫೋನ್ ಮಾಡ್ಬಿಟ್ಟು ಶನಿವಾರ ಅಥವಾ ಭಾನುವಾರ ಅಂತ ಹೇಳಿದ ಕದೆ ಆಟ ಆಡ್ತಿದ್ದೀರ ನಿಮ್ಗಳು. ಸರಿ ಕಣಾ, ಈಗ ನನ್ಗೆ ಮಂಗಳವಾರ ಅಂತ ಹೇಳಿದ್ದೆ ನಿಮ್ಮ ಅಪ್ಪ ಬೋಳಿ ಮಗ. ಸರಿನಾ, ಈಗ ನಾನು ಫೋನ್ ಮಾಡಿ ಕೇಳ್ಬಿಟ್ಟು ಸಾಯಂಕಾಲ ಎತ್ತಿದ್ರೆ ಸರಿ, ಈಗ ಎರಡ್ ಸರ್ತಿ ತಿರ್ಗಾ ಫೋನ್ ಮಾಡಿದ್ದೆ ಎತ್ತಿಲ್ಲ. ಎತ್ತಿದ್ರು ಸರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಫೋನ್ ಮಾಡ್ತೀನಿ, ಒಂದ್ ಸತಿ ನೆಟ್ ಹೇಳ್ಬೋದು ಅಂತ ಇರೋ. ನನ್ ಮಂಗಳವಾರ ಅಂತ ಹೇಳಿದ್ದೆ ನಿಮ್ಮಪ್ಪ. ಸರಿ, ಒಂದ್ ಕೆಲಸ ಮಾಡು, ನೀವು ಮಾಡಿದ್ದು ಒಂಥರ ಒಳ್ಳೇದಾಯ್ತು. ನಾ ಇನ್ನು ಏನು ಕಂಪ್ಯೂಟರ್ ಅಲ್ಲಿ ಪೇಪರ್ ರೆಡಿ ಮಾಡಿರಲಿಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ. ಮಂಗಳವಾರ ಮೇಲೆ ಆದ್ರೆ ಇನ್ನೂ ಚೆನ್ನಾಗಾಯ್ತದೆ. ಸರಿ ಆಯ್ತು, ಅಣ್ಣ ಅಂತ ಕೇಳ್ಬಿಟ್ಟು ನನ್ ಟೈಮ್ ಫಿಕ್ಸ್ ಮಾಡು. ಒಟ್ಟಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಏನ್ ಮಾಡ್ಬೇಕು ಅಂತ ಮುಂದ್ ವಾರ ಎಲೆಕ್ಷನ್ ಟೈಮಲ್ಲಿ ಏನೋ ಮಾಡಕ್ಕೆ ಅಂತ ಹೋಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದ್ಸರಿ ಮಾತಾಡ್ಬಿಟ್ಟೋಗವ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಬಂದು ಮಾತಾಡೋದು ಕೇಳೋದಿದ್ರೆ ಕೇಳಿ, ಇಲ್ಲದ ಪರವಾಗಿಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಬಿಟ್ಟಿದ್ದು, ಯಾವಾಗ ಬರ್ತೀರಿ ಅವಾಗ ಬನ್ನಿ. ಫಸ್ಟ್ ಅಣ್ಣನ ಹತ್ರ ಮಾತಾಡ್ಬಿಟ್ಟು ನೀವು ಮೂರು ಜನ ಮಾತಾಡ್ಕೊಳ್ಳಿ. ದೀಪ, ನೀನು
ಈಗ ಬುಧವಾರ ಅಂತ ಅವಳಂತಾಳೆ, ಭಾನುವಾರ ಮಂಗಳವಾರ ಅಂತ ನೀನಂತಿ ಅಂತ ನೀ ಹೇಳ್ತಾ ಇದ್ದೆ ಅಲ್ವಾ? ಈಗ ನಿಮ್ಮ ಅಪ್ಪ ನನ್ ಜೊತೆಲಿ ಕರ್ಕೊಂಡು ಫೋನ್ ಮಾಡ್ಕೋಣೆ, ಫೋನ್ ಮಾಡ್ತೀನಿ, ಎತ್ತಿದ್ರೆ ಸರಿ, ಎತ್ತಿಲ್ಲ ಅಂದ್ರೆ ನಿನಗೆ ಬೆಳಿಗ್ಗೆ ನಂದು ಭಾನುವಾರನ ಮಂಗಳವಾರನ ಬುಧವಾರನ ಕರೆಕ್ಟ್ ಆಗಿ ಹೇಳ್ಬಿಡಪ್ಪ ಹೇಳಕ್ಕೆ ನಾನು ಅಂದ್ಬಿಟ್ಟು ಹೇಳ್ತೀನಿ. ಕರೆಕ್ಟ್ ಆಗಿ ಇನ್ನೊಂದ್ಸರಿ ಒಂದ್ 40 ಸರಿ ಫೋನ್ ಮಾಡೋದಲ್ಲ, ಸರಿ ಆಯ್ತು. ಇನ್ನು 3 ದಿವಸ ಟೈಮ್ ಆಯ್ತು, ಮಂಗಳವಾರ ಬುಧವಾರ ಅಷ್ಟೊಳಗೆ ನೀವು ನಿನ್ ಗಂಡ ಫೋನ್ ಎದ್ದೈತಾನ, ಫೋನ್ ಮಾಡ್ಬಿಟ್ಟು ಈಗ ಆಯ್ತು. ಒಂದ್ ಕೆಲ್ಸ ಮಾಡು, ದೀಪನ್ಗೂ ರೂಪನ್ಗೂ ನೀನೇ ಫೋನ್ ಮಾಡು. ದೀಪನ್ಗೆ ನಾ ಫೋನ್ ಮಾಡಿ ಹೇಳ್ತೀನಿ, ಮಮ್ಮಿ ಫೋನ್ ಮಾಡಿ ಮಾಡಿದ್ರೆ ಲಿಫ್ಟ್ ಮಾಡು ಅಂತ ಅಂದ್ಬಿಟ್ಟು ನೀನೇ ಫೋನ್ ಮಾಡ್ಬಿಟ್ಟು ದೀಪನ್ಗೂ ಯಾವತ್ತು ಡೇಟ್ ಆಯ್ತದೆ ಹೇಳ್ಬಿಡು, ಮನೇಲಿ ಒಂದ್ ದಿವಸ ಬನ್ನಿ ಕುತ್ಕೊಳ್ಳಿ ಮಾತಾಡಿ. ಮಾತಾಡ್ಬಿಟ್ಟು ನೀವು ಮಾತಾಡಿದ ತಕ್ಷಣ ನಾನು ನೆಕ್ಸ್ಟ್ ಬೆಂಗಳೂರ್ಗೆ ಹೋಗ್ಬೇಕು ಅಂತ ಹೋಯ್ತಾ ಇದ್ದೀನಿ. ಹೋಗ್ಬೇಕು ಹೋಯ್ತೀನಿ ನಾನು. ಇಲ್ಲ ಸರಿಯಾಗಿ ನಾ ನೆಟ್ವರ್ಕ್ ಜಾಗ ಬಂದು ಮಾತಾಡ ಸರ್, ಕೇಳಿಸಲ್ಲ ಅದು. ಏನ್ ಫೋನ್ ಮಾಡಿದ್ದು? ಮಮ್ಮಿಗೆ ಫೋನ್ ಮಾಡಿದಾಗ ಮಮ್ಮಿ ಮಂಗಳವಾರ ಅಂತಿದೆ, ಮಮ್ಮಿ ಬೆಳಿಗ್ಗೆ ಫೋನ್ ಮಾಡಿದಾಗ ಶನಿವಾರ ಅಥವಾ ಭಾನುವಾರ ಅಂತ ಹೇಳಿದ್ರು. ಶನಿವಾರ ಬೇಡ, ಭಾನುವಾರ ಕುತ್ಕೊಂಡು ಮಾತಾಡವ ಅಂತ ಫೈನಲ್ ಮಾಡವ್ರ, ರೂಪನ ಭಾನುವಾರ ಬರೋಕ್ಕೆ ಹೇಳು, ದೀಪನ್ಗೂ ಹೇಳು ಅಂತ ಅಂದ್ ಮಮ್ಮಿನೇ ಅಂತ. ಈಗ ನೀನು ಫೋನ್ ಮಾಡ್ಬಿಟ್ಟು ನೀವು ಬುಧವಾರ ಅಂತ ಹೇಳ್ದೆ, ಸರಿ ಆಯ್ತು ಅಂದ್ಬಿಟ್ಟು ಮಮ್ಮಿ ಫೋನ್ ಮಾಡ್ರೆ ಇಲ್ಲ ಬುಧವಾರ ಅಲ್ಲ ಮಂಗಳವಾರ ಅಂತ ಮಮ್ಮಿ ಹೇಳ್ತಿದೆ. ಏನ್ ಆಟ ಆಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡು, ಆ ವಾರ ಈ ವಾರ ಅಂತ? ಒಂದ್ ನಿಮಿಷ ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ನೀನ್ ಸರ್ಕಾರ ಅವ್ರು ಕೇಳೋದ, ನೀನು ಫೋನ್ ಮಾಡಿ ಭಾನುವಾರ ಅಂತ ಹೇಳ್ತೆ. ನೀವ್ ಬರ್ಬೇಕು ಪಡ್ದಿ ಭಾನುವಾರ, ನೀನ್ ಯಾಕೆ ಅಣ್ಣನ್ ಫೋನ್ ಮಾಡಕ್ ಹೋಗಿದ? ನಾನೇನ್ ಮಾಡಿದ? ನಿಮ್ ಕೇಮೆಂಟ್ ಅನ್ಸಿದ ನಿಮ್ ಅಪ್ಪಂಗೆ ನಿಮ್ ಅವ್ಗ ಮಾಡ್ಬಿಟ್ಟು ಸಂತೆಪೂರ್ಣ ಕೇಳಕ್ಕೆ. ಈಗ ನೀನ್ ಫೋನ್ ಮಾಡಿದವ್ರ ಅಣ್ಣನೇ ಫೋನ್ ಮಾಡಿತಾ? ನನ್ ಬಾತ್ರೂಮ್ ಬಂದ್ರೆ ಮಿಸ್ ಕಾಲ್ ಇತ್ತು, ಸರಿ ಸರಿ ಒಂದ್ ನಿಮಿಷ ಸರಿ ಒಂದ್ ನಿಮಿಷ. ಈಗ ನೀನು ಅಣ್ಣ ನಿನ್ ಬುಧವಾರ ಬರಕೇಳ್ತಾ? ಸರಿ ಆಯ್ತು, ಬುಧವಾರ ನಬ್ಬ ಒಳ್ಳೇದೇ ಆಯ್ತು. ಈಗ ಅಣ್ಣನೇ ನಿನ್ಗೆ ಹೇಳಿರೋದು ತುಂಬಾ ಒಳ್ಳೇದೇ ಆಯ್ತು. ಬುಧವಾರ ನಬ್ಬ ಮಾಡ್ಬೋದಾ? ಸರಿ ಆಯ್ತು, ಮಮ್ಮಿಗೂ ಅದನ್ನ ಹೇಳ್ತೀನಿ. ಈಗ ಅಣ್ಣ ನಿನ್ಗೆ ಹೇಳಿದ್ರೆ ಕನ್ಫರ್ಮ್ ಮಾಡಿ. ಈಗ ಅಣ್ಣ ಬುಧವಾರ ಅಂತ ಹೇಳಾಯ್ತಲ್ಲ, ಸರಿ ಬಿಡು, ಮಮ್ಮಿ ಹತ್ರ ಅದೇ ಮಾತಾಡ್ತೀನಿ. ಬುಧವಾರ ಬಾ, ಈಗ ಅಣ್ಣ ಆಯ್ತಲ್ಲ. ಏನ್ ಅಣ್ಣ ನೀನು ಫೋನ್ ಮಾಡಿ ಹೇಳಾಯ್ತಲ್ಲ ಬುಧವಾರ ಅಂತ. ಈಗ ಮಮ್ಮಿ ಫೋನ್ ಮಾಡಿ ಹೇಳ್ತೀನಿ ಬುಧವಾರ ಅಂತ, ರೂಪನ್ಗೂ ಫೋನ್ ಮಾಡಿ ಹೇಳ್ತೀನಿ ಬುಧವಾರ ಅಂತ. ಸರಿ ಆಯ್ತು, ಅದು ಕತೆ ಪುಟ್ಟಾಕಿ. ಈಗ ಪಿತಾಸಿ ನಾನು ನನಗೆ ನೀನ್ ಬರೋದಲ್ಲ ಮುಖ್ಯ, ಎಲ್ಲರೂ ಬರೋದು ಮುಖ್ಯ, ಎಲ್ಲರೂ ಬಂದು ಕುತ್ಕೊಂಡು ಮಾತಾಡೋದು ಮುಖ್ಯ. ನೀನ್ ಒಬ್ಳೆ ಬಂದ್ಬಿಟ್ಟು ನಾನು ಒಬ್ಬನ ಜೊತೆ ಮಾತಾಡ್ಕೋದಯ್ಯಾ? ಅವ್ರಿಗೆ ಮೊದಲು ನಿಮ್ಮ ಅಪ್ಪ ನಿಮ್ಮ ಸರಿ ಆಯ್ತು. ಈಗ ಒಂದ್ ಕೆಲಸ ಮಾಡು, ಮೊದ್ಲು ನಿನ್ ಹೆಂಡತಿಗೆ ನಿಮ್ಮ ಫೋನ್ ಮಾಡ್ಬಿಟ್ಟು ಹೇಳು ಮಾತಾಡದೆ. ಈಗ ಮಮ್ಮಿ ಹತ್ರ ಮಾತಾಡಿದೀನಿ, ಈಗ ಬುಧವಾರ ಅಣ್ಣ ನಿನ್ಗೆ ಹೇಳೈತೆ ಅಂದ್ಮೇಲೆ ಬುಧವಾರ ಫಿಕ್ಸ್, ಬುಧವಾರನೇ ಬಾ ನೀನು. ಮೊಮ್ಮೆ ದೀಪನ್ಗೆ ಅಣ್ಣನೇ ಫೋನ್ ಮಾಡಿದ್ದಂತೆ, ಬುಧವಾರನೇ ಫಿಕ್ಸ್, ಮಂಗಳವಾರ ಅಲ್ಲ. ರೂಪನ್ ನೀನೇ ಫೋನ್ ಮಾಡಿದ್ದ? ನಾನು ಯಾರು ಫೋನ್ ಮಾಡಿದ್ದೆ? ನಾನೇ ಫೋನ್ ಮಾಡ್ಬೇಕಾ? ಮಾಡು. ಸರಿ ಬುಧವಾರ ಅಂತ ಬಾ. ಬುಧವಾರ? ಹಾಂ ಸರಿ, ಅಣ್ಣಗೆ ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋ, ಬುಧವಾರ ಅಂತ. ದೀಪನ್ ಫೋನ್ ಮಾಡಿದೆ ಈಗ ನಾನು. ನಿನ್ಗೆ ಯಾರ ಮಂಗಳವಾರ ಅಂತ ಹೇಳಿದವ್ರು ಮಮ್ಮಿ ಬುಧವಾರ ಅಂತ ಹೇಳಿದವ್ರು ಮಮ್ಮಿ ಮಂಗಳವಾರ ಅಂತ ಆಯ್ತಲ್ಲ ಅಂತ ಅಂದೆ. ಅದಕ್ಕೆ ಅಣ್ಣ ಫೋನ್ ಮಾಡಿಬಿಟ್ಟು ಬುಧವಾರ ಇದು ಬುಧವಾರ ಭಾನುವಾರ ಎಲ್ಲೋ ಹೋಗ್ಬೇಕು ನಾನು, ಬುಧವಾರ ಬರ್ತೀನಿ, ಬುಧವಾರ ಬಾ ನೀನು ಅಂತ ಹೇಳೋದಂತೆ ಅಂತ ಅಣ್ಣನೇ ಹೇಳಿದ್ದು ನನಗೆ ಅಂತ ಅಂದ್ಲು. ಸರಿ ಆಯ್ತು, ಹಂಗಾರೆ ಬೋವಾ ಅಂತ ಹೇಳ, ಬುಧವಾರ ಅಂತ ಅಣ್ಣನ ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋ ಬಾ. ಸರಿ ಇಲ್ಲ ಬಿಡು, ಯಾರು ಯಾರು ಒಬ್ಬೊಬ್ರು ಗುಟ್ಟಿಲ್ಲ ಅಂತ ಅನ್ಕೊತು. ಈಗ ಬುಧವಾರ ಬರ್ತೀನಿ ಅಂದಿರಲ್ಲ, ಬನ್ನಿ. ಅಣ್ಣ ಫೋನ್ ಮಾಡ್ತೀನಿ ನಿಂಗೆ. ನಾನೇ ಅಣ್ಣಂಗೆ ಫೋನ್ ಮಾಡಿದೆ. ಏನಂತ ಬನ್ನೂರ್ ಬರಕ್ಕೆ ವಿಷಯಕ್ಕೆ? ನಾನೇ ಬರ್ತೀನಿ ಅಂದ್ರೆ ಸೋಮವಾರ ಎಲ್ಲೋ ಆಚೆ ಹೋಗ್ತಾ ಇದ್ದೀನಿ ಅಂತ. ಮಂಗಳವಾರ ಬರ್ತೀನಿ ಅಂದ್ರೆ, ಮಂಗಳವಾರ ಏನೋ ಅವ್ರ ಫ್ಯಾಕಲ್ಟಿ ಇರೋ ಅಂತ, ಅದಕ್ಕೆ ಬುಧವಾರ ಬರ್ತೀನಿ ಅಂದ್ರೆ. ಆಯ್ತು.
ಈಗ ಬುಧವಾರ ಫಿಕ್ಸ್ ಆಗದ್ರ ಅಲ್ಲ ಕಣ, ಈಗ ಡೇಟ್ ಫಿಕ್ಸ್ ಮಾಡ್ದೇನೆ. ನೀ ಅಣ್ಣನೇ ಫೋನ್ ಮಾಡ್ಬಿಟ್ಟು ದೀಪನ್ಗೆ ಬುಧವಾರ ಬಾ ಅಂತಂತೆ. ಈಗ ಮಮ್ಮಿ ಫೋನ್ ಮಾಡಿದ್ರೆ ಮಮ್ಮಿ ಹೇಳು, ಅಲ್ಲ ಗೊತ್ತಾಯ್ತು ದೀಪನ್ಗೆ ಅಣ್ಣ ಫೋನ್ ಮಾಡಿ ಹೇಳ್ತಂತೆ, ಮಮ್ಮಿಗೆ ಅಣ್ಣನೇ ಫೋನ್ ಮಾಡ್ಬಿಟ್ಟು ಮಂಗಳವಾರ ಅಂತಂತೆ. ಅದಕ್ಕೆ ಮಮ್ಮಿಗೆ ದೀಪನ್ ಬುಧವಾರ ಕೊಟ್ಬಿಟ್ಟು ನಿನ್ಗೆ ಮಂಗಳವಾರ ಕೊಟ್ಬಿಡ್ತು ಅಣ್ಣ ಅಂತ. ಮಂಗಳವಾರ ಅಂದಿ ಬರ್ತೀನಿ ಅಂತ ಸೋಮವಾರ ಕೆಲಸ ಆಯ್ತು ನಂಗೆ ಅಂತ, ಸರಿ ಮಂಗಳವಾರ ಬರ್ತೀನಿ ಅಂದೆ. ಅದಕ್ಕೆ ಹೂ ಅಂತ ಆಮೇಲೆ ಏನೋ ಫೋನ್ ಮಾಡ್ಬಿಟ್ಟು ಮಂಗಳವಾರ ಯಾರೋ ಫ್ಯಾಕಲ್ಟಿ ಬರಲ್ಲ ಮನೇಲಿ ಮಾತಾಡಕ್ ಕೇಳಿದ್ದು ಭಾನುವಾರ. ಆಕ್ಚುಲಿ ಸೋಮವಾರ ಅಲ್ಲ ಭಾನುವಾರ ಬರ ಕೇಳಿದ್ದು. ಭಾನುವಾರ ಅದೇನೋ ಆಪರೇಷನ್ ನನಗೆ ಅದೆಲ್ಲಿಗೆ ಹೋಗ್ಬೇಕು, ಒಟ್ಟು ಅದೇನೋ ಹೊಡೆದ ಬಿಟ್ಟೈತೆ, ಎದೇ ತಾವ ವಿದ್ಯುತ್ ಗುಂಡು ಇದಾಗಿದ್ದು ಹಂಗೆ ಹಿಂಗೆ ಜನ ಕತೆ ಹೇಳ್ತಂತೆ. ಅದಕ್ಕೆ ಸರಿ ಆಯಿತು ಇನ್ಯಾವ ಅಂತ ಕೇಳಿದ್ದಕ್ಕೆ ಪುನಃ ಡೇಟ್ ಚೇಂಜ್ ಮಾಡವ್ರೆ. ಡೇಟ್ ಯಾವುದು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಈಗ ಬುಧವಾರನ ಈಗ ಮಂಗಳವಾರ ಫ್ಯಾಕಲ್ಟಿ ಬರಲ್ಲ ಬುಧವಾರ ಅಂತ. ಸರಿ ಆಯ್ತು ಬುಧವಾರ ಫಿಕ್ಸ್, ಬುಧವಾರ ಬಾ. ಹಲೋ ಒಮ್ಮೆ ಅಪ್ಪ ರೂಪನ್ಗೂ ಫೋನ್ ಮಾಡಿದೆ, ಬುಧವಾರ ಬರೋದಂತೆ. ರೂಪನ್ ಇಲ್ಲೇ ಬುಧವಾರ ಆಗಿರೋದು, ಅವಳು ಏನೋ ಬುಧವಾರ ಆಗಿರೋದಂತೆ. ಸೋ ನೀ ಅಣ್ಣಗೆ ಬರ ಕೇಳಿದ್ದೆ ಸೋಮವಾರ ಹೇಳಿದ್ದೆ, ಭಾನುವಾರ ಬರ ಕೇಳಿದ್ದ? ನಮ್ ಭಾನುವಾರ ನಾಳೆ ಬಂದ್ರು ಸರಿ, ನಾಳೆ ಬಂದ್ರು ಸರಿ, ನೀನ್ ಹೇಳೋ ಡೇಟು ಫಿಕ್ಸ್ ಅಂತ ಅಣ್ಣಂಗೆ ಹೇಳ್ದೆ. ಅದಕ್ಕೇನೆ ಭಾನುವಾರ ನಿಮ್ ಹೆಣ್ಮಕ್ಳು ಫೋನ್ ಮಾಡ್ಬಿಟ್ಟು ನೀವು ಭಾನುವಾರ ಬರ್ತೀನಿ ಅಂದ. ಆಮೇಲೆ ನಿನ್ ಹೆಣ್ಮಕ್ಳು ಕೇಳ್ಕೊಂಡು ನನಗೆ ಫೋನ್ ಮಾಡಿ ಅನ್ಕೊಂಡ್ ಬೈಕೊಂಡ್ ಫೋನ್ ಮಾಡಿದ್ದ ಭಾನುವಾರ ಅಂತ ಹೇಳಿದ್ರು. ಆಮೇಲೆ ಮಂಗಳವಾರ ಅಂತ ಹೇಳಿದ್ರು. ನಾನು ಅದಕ್ಕೆ ಇನ್ನೊಂದ್ಸತಿ ಫೋನ್ ಮಾಡಿ ಕೇಳ್ಕೊಂಡು ಬಾತ್ರೂಮ್ ಹೋಗಿ ಬಂದು ಕೇಳ್ಕೊಂತೀರ, ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ನೀನು ಫೋನ್ ಮಾಡವ ಅಂತ ನಾನು ಸುಮ್ಮನೆ ಇದ್ದೆ. ಸರಿ, ಅಲ್ಲಿ ಏನಂದ್ರೆ ಪಿತಾಶ್ರೀಗೆ ಭಾನುವಾರ ಏನಕ್ಕೆ ಕ್ಯಾನ್ಸಲ್ ಆಗಿದ್ದು ಗೊತ್ತಿಲ್ಲ. ಭಾನುವಾರ ಸರಿ ಆಯ್ತು, ಭಾನುವಾರ ಬಿಟ್ಟಾಕು, ಭಾನುವಾರ ಫುಲ್ ಬಿಸಿ ಇರಲಿ. ಸೋಮವಾರ ಅದೆಲ್ಲ ಸಹಾಯ ಹೋಯ್ತಾ ಇದ್ದಾರಂತೆ, ಮಂಗಳವಾರ ಫ್ಯಾಕಲ್ಟಿ ಇರಲ್ವಂತೆ. ಬುಧವಾರ ಬರ್ತೀನಿ ಅಂದ್ರಂತೆ. ಸರಿ ಬುಧವಾರನೇ ಬರಲಿ, ಮಾತಾಡ್ಕೊಳ್ಳಿ, ನನಗೂ ಹಿಂಗೂ ಟೈಮ್ ಐತೆ, ಅಷ್ಟು ಮಾಡಕ್ಕೆ ಹೇಳು. ಬುಧವಾರ ನಾನು ಬರಲೇಬೇಕು, ಬುಧವಾರ ಬರಲಿಲ್ಲ ಅಂದ್ರೆ ನಾನು ಅನಾಹುತ ಖಂಡಿತ ಮಾಡ್ತೀನಿ, ಯಾಕಂದ್ರೆ ನನ್ನ ಜೇಬಲ್ಲಿ 500 ರೂಪಾಯಿ ದುಡ್ಡು ಐತೆ ಅಷ್ಟೆ. ಅಷ್ಟರೊಳಗೆ ಅಲ್ಲಿ ಬುಧವಾರ ಗಂಟ 500 ರೂಪಾಯಿಗೆ ಬದುಕ್ಬೋದು ನಾನು. ಸರಿ ಇಡ್ಲ, ನನ್ನ ಜೇಬಲ್ಲಿ ದುಡ್ಡಿಲ್ಲ, ದುಡ್ಡು ಖಾಲಿ ಆದಮೇಲೆ ಪುನಃ ಬಂದೂರಲ್ಲಿ ಕೂತ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಮನೆಯವರು ಮಾಡಿರೋ ಪುನಃ ಡ್ರಾಮ. ಇದಕ್ಕೆ ನಾನು ಪೂರ್ಣ ವಿರಾಮ ಹೇಳ್ತೀನಿ.